ಎಲ್ಲ ಜವಾರಿ ನಾಟಿ ಕೋಳಿ ಸಾಗಾಣಿಕೆ ಕೇಂದ್ರದಲ್ಲಿ ತಮ್ಮೆಲ್ಲರ ಸ್ವಾಗತ. ನೀವು ಹೇಳ್ತಾ ಇದ್ರಿ 7ನೇ ದಿವಸದ ಲಸಿಕೆ ವ್ಯಾಕ್ಸಿನೇಷನ್ ಯಾವ ಥರ ಮಾಡಬೇಕಂತೇಳಿ. ಇವಾಗ ಬೆಳಗ್ಗೆ ನಾನು ವ್ಯಾಕ್ಸಿನೇಷನ್ ಮಾಡ್ತಾ ಇದ್ದೇನೆ. ಇವಾಗ ನಾನು ಪೂರ್ತಿ ಡ್ರಿಂಕರ್ಸ್ ಫೀಡರ್ಸ್ ಎಲ್ಲ ತೆಗಿತಾ ಇದ್ದೇನೆ. ಒಂದು ತಾಸಿನ ಮಟ್ಟಿಗೆ ಎಲ್ಲ ಏನು ಡ್ರಿಂಕರ್ಸ್ ಕುಡಿಲಿಕ್ಕೆ ತಿನ್ನಲಿಕ್ಕೆ ಏನು ಇಟ್ಟಿರ್ತೀವಲ್ಲ ನಾ ಎಲ್ಲ ತೆಗಿತಾ ಇದ್ದೇನೆ. ನೋಡಿ ಯಾವ ಥರ ತೆಗಿತಾ ಈ ಎಲ್ಲ ರಿಮೂವ್ ಮಾಡ್ಕೋಬೇಕು. ಡ್ರಿಂಕರ್ಸ್ ಆಗಲಿ ಎಲ್ಲ ತೊಗೊಂಡು ಹೊರಗಡೆ ಶಿಫ್ಟ್ ಮಾಡಬೇಕು. ಯಾಕೆ ಶಿಫ್ಟ್ ಮಾಡಬೇಕಂತ ನಾನು ಮುಂದೆ ತಿಳಿಸ್ತೀನಿ ನಿಮಗೆ. ಇರುವಂಥ ಡ್ರಿಂಕರ್ ಫಿಲ್ಟರ್ಸ್ ಎಲ್ಲವನ್ನು ಮೊದಲು ಬಿಫೋರ್ 1 ಅವರ್ ಮುಂಚೆ, 1 ತಾಸಿನ ಮುಂಚೆಗಡೆ ಈ ಎಲ್ಲ ತಕ್ಕೋಬೇಕಾಗತ್ತೆ. ನೀವು ಡ್ರಿಂಕರ್ಸ್ ಫಿಲ್ಟರ್ಸ್ ಎಲ್ಲ ಈ ಥರ ತಕ್ಕೋಬೇಕಾಗತ್ತೆ 1 ತಾಸಿನ ಮುಂಚೆ. ನಾವು 1 ತಾಸಿನ ಮುಂಚೆಗಡೆ ಎಲ್ಲ ಡ್ರಿಂಕರ್ಸ್ ಕೂಡ ತೆಗೆದಿದ್ದೀವಿ. ನೋಡಿ ಯಾವ ಥರ ತೆಗೆದಿದ್ದೀವಿ ಅಂತೇಳಿ ಎಲ್ಲ ತೆಗೆದಿದ್ದೀವಿ. ಫೀಲ್ಡ್ರನ್ನು ತೆಗಿಬೇಕು. ಯಾಕೆ ತೆಗೆದಿಲ್ಲ ಅಂದರೆ ಅದರಲ್ಲಿ ಫೀಡ್ ಇಲ್ಲ, ಟೋಟಲಿ ಫೀಡ್ ಖಾಲಿ ಆಗಿರೋದ್ರಿಂದ ನಾವು ಫೀಲ್ಡ್ರ್ ತೆಗೆದಿಲ್ಲ. ಈ ಥರ 1 ತಾಸಿನ ಮುಂಚೆ ನಾವು ಎಲ್ಲ ಏನು ನಮ್ಮ ಪ್ರೊಸೆಸ್ ಏನಿದೆ ವ್ಯಾಕ್ಸಿನೇಷನ್ ಮಾಡಲಿಕ್ಕೆ ನಾವು ಈ ಥರ ಮಾಡ್ತಾ ಇದ್ದೀವಿ. ನೋಡಿ ಎಲ್ಲ ಟೋಟಲಿ ಡ್ರಿಂಕರ್ಸ್ ತೆಗೆದಿದ್ದೀವಿ. ಫೀಲ್ಡ್ರಲ್ಲಿ ಫೀಡ್ ಇಲ್ಲ. ಸೊ 1 ತಾಸಿನ ಮುಂಚೆಗಡೆ ಎಲ್ಲ ಖಾಲಿ ಮಾಡಿದ್ದೀವಿ. ಇವಾಗ ನಾವು ವ್ಯಾಕ್ಸಿನೇಷನ್ ಮಾಡಲಿಕ್ಕೆ ಹೊಂಟಿದ್ದೀವಿ. ಯಾವ ಥರ ವ್ಯಾಕ್ಸಿನ್ ಮಾಡಬೇಕು ನಾನು ನಿಮಗೆ ತೋರಿಸ್ತೇನೆ ಬನ್ನಿ. ಇದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಇಂಪಾರ್ಟೆಂಟ್ ವಿಷಯಗಳು ನಾಟಿ ಕೋಳಿ ಸಾಗಾಣಿಕೆಯಲ್ಲಿ ನೀವು ಕಲಿಯಬೇಕಾಗುತ್ತೆ. ಆ ಕಲಿಸ್ಲಿಕ್ಕೆ ನಿಮ್ಗೆ ಯಾರೂ ಕಲಿಸಲ್ಲ. ನಾನು ಫ್ರೀ ಆಫ್ ಕಾಸ್ಟಲ್ಲಿ ಯಾವುದೇ ಚಾರ್ಜ್ ತೊಗೊಳಾರ್ದೆ ನಾನು ನಿಮಗೆ ಕಲಿಸ್ತಾ ಇದ್ದೇನೆ. ಸೊ ಕಾರಣ ನಮ್ಮ ನಾಟಿ ಕೋಳಿಯಲ್ಲಿ ಎಲ್ಲರೂ ಬೆಳಿಬೇಕಂತ ಅಷ್ಟೇ ಹೇಳಿ. ನೀವು ನನಗೆ ಸಪೋರ್ಟ್ ಮಾಡಿ ನಾನು ನಿಮಗೆ ವಿಡಿಯೋ ಇಷ್ಟು ಕಷ್ಟಪಟ್ಟು ಹಾಕ್ತಿದ್ದೀನಿ ಅಂದರೆ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಬೇಕಾಗತ್ತೆ. ಸೊ ಈಗ ನಾನು ನಿಮಗೆ ಯಾವ ಥರ ಮುಂದಿನ ಪ್ರೊಸೆಸ್ ಇದೆ ತರಿಸ್ತೇನೆ ನೋಡಿ ಬನ್ನಿ. ಇದು ನಾನು ಆಲ್ರೆಡಿ ತೆಗೆದಿದ್ದು ಇಲ್ಲಿ ನೋಡ್ರಿ. ನಾನು ಆಲ್ರೆಡಿ ಡ್ರಿಂಕರ್ಸಲ್ಲಿ ನೀರು ಕೂಡ ಫ್ಲಿಪ್ ಮಾಡಿದ್ದೇನೆ. ಕ್ಲೀನಾಗಿ ತೊಳ್ಕೊಂಡು ಈ ಥರ ನಾನು ನೀರು ಕೂಡ ಫ್ಲಿಪ್ ಮಾಡಿ ಇಟ್ಟಿದ್ದೇನೆ. ಇದು ಬಂದುಬಿಟ್ಟು ನಮ್ಮದು ವ್ಯಾಕ್ಸಿನೇಷನ್ ಮಾಡ್ಕೊಳ್ಳೋದು ಮಿಕ್ಸ್ ಮಾಡ್ಕೊಳ್ಳೋದು ಇದು ಬಕೆಟು. ಇದರಲ್ಲಿ ಸ್ವಚ್ಛಾಗಿ ತೊಳೆದು ನಾನು ನೀರು ಮಾಡಿದ್ದೀನಿ. 1,000 ಮಿಡಿಗೆ 1 ಲೀಟ್ರ್ ಹಾಲು ಬರುತ್ತೆ. ಆರೋಗ್ಯ ಹಾಲು ತೊಗೊಂಡ್ರೂ ಚೆನ್ನಾಗೆ, ಇಲ್ಲಾಂದರೆ ನಿಮಗೆ ಯಾವುದು ಲೋಕಲಲ್ಲಿ ಸಿಗುತ್ತೆ ಆ ಹಾಲು ತೊಗೊರಿ. ವ್ಯಾಕ್ಸಿನೇಷನ್ ಅಂದರೆ ಯಾವ ಥರ ಇರುತ್ತೆ ಅಂದರೆ ಈ ಥರ ಒಂದು ನಾರ್ಮಲಿ ಮಿಕ್ಸ್ ಮಾಡಲಿಕ್ಕೆ ಒಂದು ಲಿಕ್ವಿಡ್ ಬರುತ್ತೆ. ಆಮೇಲೆ ಇದು ಇಂಪಾರ್ಟೆಂಟ್ ಅಂದರೆ ಇದು ವ್ಯಾಕ್ಸಿನೇಷನ್ ಮಾಡುವ ಒಂದು ಔಷಧಿ. ಇದು ನಿಮಗೆ ಐಸಲ್ಲಿ ಹಾಕ್ಕೊಡ್ತಾರೆ ವೆಟರ್ನರಿ ಮೆಡಿಕಲ್ ಶಾಪಲ್ಲಿ. ಇದು ಕೋಲ್ಡ್ ಆಗಿರಬೇಕು. ನೀವು ತೊಗೊಂಡು ಮನೆಗೆ ಹೋದ ತಕ್ಷಣ ಅದೇ ರೀತಿ ತೆಗೆದಿಡಬೇಡಿ, ಅದಕ್ಕೆ ಕೋಲ್ಡ್ ಮಾಡಲಿಕ್ಕೆ ಇಡಿ. ಯಾವ ಥರ ಇದು ಓಪನ್ ಮಾಡಬೇಕು, ಯಾವ ಥರ ನಿಮಗೆ ಹಾಕಬೇಕು ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈಗ ತೋರಿಸ್ತೇನೆ 2 ಮಿನಿಟ್ಸ್. ಈ ಥರ ಇರುತ್ತೆ ನೋಡಿ. ಇಲ್ಲಿ ನೋಡಿ 2000 ಡೋಸ್ ಅಂತ ಬರೆದಿದ್ದಾರೆ. ಮೇನ್ ಇಂಪಾರ್ಟೆಂಟ್ ಥಿಂಗ್, ನೀವು ಯಾವುದೇ ಔಷಧಿ ತಗೊಳ್ಳೋಕ್ಕಿಂತ ಎಕ್ಸ್ಪೈರಿ ಡೇಟ್ ನೋಡ್ಕೊಳ್ಳಿ. ಇದು ನೋಡಿ 2023 ನವಂಬರಲ್ಲಿದೆ. ಸೊ ಇದಕ್ಕೆ ನಮಗೇನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಇದ್ರ ಕಾಸ್ಟ್ ಕೂಡ ಭಾಳ ಕಡಿಮೆ ಇದೆ. 195 ರುಪೀಸ್ 2000 ಬರ್ಸಿಗೆ ಭಾಳ ಕಡಿಮೆ ಇದೆ. ಇಲ್ಲಿ ನೋಡಿ ಈ ಥರ ನಿಮಗೆ ಬಾಟಲು ಕೂಡ ಸಿಗುತ್ತೆ. ಇದರಲ್ಲಿ ಇದರಲ್ಲಿ ಯಾವ ಥರ ಮಿಕ್ಸ್ ಮಾಡಬೇಕು ನಾನು ನಿಮಗೆ ತೋರಿಸ್ತೀನಿ. ನೋಡ್ತಾ ಇರಿ, ಇದು ಯಾವ ಥರ ಮಿಕ್ಸ್ ಮಾಡಬೇಕು ಹೇಳ್ತೀನಿ. ಇದರಲ್ಲಿ ಈ ಔಷಧಿ ಭಾಳ ಇಂಪಾರ್ಟೆಂಟ್ ಇರುತ್ತೆ. ನಾನು ಏನು ಚಿಕ್ಕ ಬಾಟಲ್ ಮೊದಲೇ ತೆಗೆದಿದ್ದೇನಲ್ಲ ಆ ಬಾಟಲ್ ಇಂಪಾರ್ಟೆಂಟ್ ಇರುತ್ತೆ. ಇದನ್ನು ಈ ಥರ ಓಪನ್ ಮಾಡ್ಕೋಬೇಕು. ಇದನ್ನು ಓಪನ್ ಮಾಡಿದ ತಕ್ಷಣ ಇದರಲ್ಲಿ ಒಂದು ಆಗಲೇ ನಿಮಗೆ ನಾವು ಬಾಟ್ಲಿ ತೋರಿಸಿದೆ, ಲಿಕ್ವಿಡ್ ಬಾಟ್ಲಿ. ಈ ಬಾಟಲನ್ನು ಮಿಕ್ಸ್ ಮಾಡಬೇಕಾಗತ್ತೆ ನೀವು. ಈ ಥರ ಇದರಲ್ಲಿ ಮಿಕ್ಸ್ ಮಾಡಬೇಕಾಗತ್ತೆ. ಇವತ್ತು ಒಬ್ಬನೇ ಇರೋದ್ರಿಂದ ವಿಡಿಯೋ ಮಾಡಲಿಕ್ಕೆ ಕಷ್ಟ ಆಗ್ತಿದೆ. ಮಿಕ್ಸ್ ಮಾಡಿದ ತಕ್ಷಣ ತುಂಬ ಒಳ್ಳೆ ರೀತಿಯಲ್ಲಿ ಶೇಕ್ ಮಾಡಬೇಕಾಗತ್ತೆ. ಟೋಟಲಿ ಮಿಕ್ಸ್ ಮಾಡಬೇಕು. ಇದು ವ್ಯಾಕ್ಸಿನೇಷನ್ ಕೊಡೋದು ಈಸಿ ಮೆಥಡ್. ಇದು ಒಂದು ಕೋಳಿ ಒಂದು ಹನಿ ಕುಡಿದ್ರೆ ಕೂಡ ರಿಕವರಿ ಆಯಿತು. ಆಮೇಲೆ ಮತ್ತೊಮ್ಮೆ ಶೇಕ್ ಮಾಡಿ, ಯಾಕೆಂದರೆ ಒಂದು ಹನಿನೂ ಕೂಡ ವೇಸ್ಟ್ ಆಗಲಿಕ್ಕೆ ಕೊಡಬೇಡಿ. ಸೊ ಇದ್ರದ್ದು ಕೆಲಸ ಮುಗೀತು. ಇದು ಉಳಿದಂಥ ನೀರು ಇದರಲ್ಲಿ ಮಿಕ್ಸ್ ಮಾಡಬೇಕು, ಯಾಕೆಂದರೆ ಇದು ಭಾಳ ಬರುತ್ತೆ. ಇದು ಬಂದ ತಕ್ಷಣ ಇದಕ್ಕೆ ಒಂದು ಒಳ್ಳೆ ದೂರ ಫಾರ್ಮಿಂದ ದೂರ ಹೋಗೋದು ಬಿಡಿ. ಸೊ ಕ್ಲೀನ್ ಮೇಂಟೈನ್ ಆಗುತ್ತೆ. ಆಮೇಲೆ ಇದರಲ್ಲಿ ಉಳಿತು ಹಾಲು ಯಾವ ಥರ ಮಿಕ್ಸ್ ಮಾಡೋದು ಅಂತ ಹೇಳ್ತೇನೆ.
ನಮ್ಮದು ವ್ಯಾಕ್ಸಿನ್ ಕೂಡ ರೆಡಿ ಆಯಿತು ಇಲ್ಲಿ. ಇದು ನಾನು ಹಾಲು ತೊಗೊಂಡ್ಬಂದಿದ್ದೆ. ಆರೋಗ್ಯ ಹಾಲು ಕೊಟ್ಟರೆ ಸ್ವಲ್ಪ ಚೆನ್ನಾಗಿರುತ್ತೆ, ಯಾಕೆಂದರೆ ಇದರಲ್ಲಿ ನೀರು ಕಂಟೆಂಟ್ ಕೂಡ ಕಡಿಮೆ ಇರುತ್ತೆ ಅಂತ ನಂದು. ನಾನು ಯಾವ ಬ್ರ್ಯಾಂಡಿಗೆ ಪ್ರಮೋಟ್ ಮಾಡ್ತಾ ಇಲ್ಲ, ಸೊ ನನ್ನ ಓನ್ ಒಪಿನಿಯನ್. ನೀವು ಕೂಡ ಇದೇ ಥರ ಮಾಡಿ, ಯಾಕೆಂದರೆ ವ್ಯಾಕ್ಸಿನೇಷನಲ್ಲಿ ಪರ್ಫೆಕ್ಟಾಗಿ ನಿಮಗೆ ಮರಿ ಯಾವುದೇ ಥರ ವ್ಯಾಕ್ಸಿನ್ ಪ್ರಾಬ್ಲಮ್ ಆದಾಗೆ ಗೋಣು ಗೀಣು ತಿರುಗಿಸುವ ಪ್ರಾಬ್ಲಮ್ ಯಾವುದೇ ಇದರಿಂದ ಆಗಲ್ಲ. ಸೊ ಅವಾಗ ನೀವು ಕಾಲ್ ಮಾಡಿ ಕೇಳ್ತೀರಿ. ಈಗ ರೀಸೆಂಟ್ಲಿ ಒಂದು 3 ಡೇಸ್ ಹಿಂದೆ ಒಂದು ನನ್ನ ಫಾರ್ಮರು, ಯಾರ ಹತ್ರ ತೊಗೊಂಡಿದ್ದಾರೆ ಗೊತ್ತಿಲ್ಲ, ಮರಿ ಅವ್ರದ್ದು ಮರಿ ಗೋಣು ತಿರುಗಿಸ್ತಾ ಇದಾವೆ ಅಂಥೇಳಿದರು. ಆವಾಗ ನಾನು ಅವ್ರಿಗೆ ಔಷಧಿ ಕೂಡ ಸಜೆಸ್ಟ್ ಮಾಡಿದೆ. ಅದ್ರ ಪ್ರಾಬ್ಲಮ್ ಏನಂದರೆ ವ್ಯಾಕ್ಸಿನೇಷನ್ ಕಲೆಕ್ಟ್ ಆಗಿಲ್ಲ ಅಂದರೆ ಆ ಥರ ನಾವು ಪ್ರಾಬ್ಲಮ್ ಕಾಣ್ತೀವಿ. 1 ಲೀಟ್ರ್ ಹಾಲು ಕೂಡ ಮಿಕ್ಸ್ ಮಾಡಿದ್ದೇನೆ. ಇದನ್ನು ನನ್ನ ಡ್ರಿಂಕರಲ್ಲಿ ಮಿಕ್ಸ್ ಮಾಡ್ಕೋತೇನೆ. ಭಾಳ ಈಸಿ ಇದೆ ವ್ಯಾಕ್ಸಿನ್ ಮಾಡೋದು, ಅಷ್ಟೇನು ದೊಡ್ಡ ಇದಿಲ್ಲ, ಭಾಳ ಸುಲಭ ಇದೆ. ಸ್ವಲ್ಪ ಗೈಡೆನ್ಸನ್ನು ಫಾಲೋ ಮಾಡಿದರೆ ಸಾಕು. ಇವಾಗ ನಾನು ಮಿಕ್ಸ್ ಮಾಡಿದ್ದೇನೆ. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇವಾಗ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ. ಇವಾಗ ವ್ಯಾಕ್ಸಿನೇಷನು ನಮ್ಮದು ಕಂಪ್ಲೀಟ್ ಆಗಲಿಕ್ಕೆ ಬಂತು. ಭಾಳ ಈಸಿ ಇದೆ, ಭಾಳ ಅಷ್ಟು ಏನು ಎಲ್ಲರೂ ಹೆದರ್ಸ್ತಾರೆ ನಿಮಗೆ ವ್ಯಾಕ್ಸಿನೇಷನ್ ಅದು ಇದು ಏನು ಅಷ್ಟೇನು ತಲೆ ಕೆಡಿಸ್ಕೊಳ್ಳೋ ವಿಷಯ ಇಲ್ಲ. ಭಾಳ ಈಸಿ ಮೆಥಡ್ ಇದೆ ಇದರಲ್ಲಿ. ಸ್ವಲ್ಪ ಏನು ಯಾರೂ ನಿಮಗೆ ಈ ಥರ ಹೇಳ್ಕೊಳ್ಳಲ್ಲ. ಸೊ ಒಂದ್ಸತ ಗೊತ್ತಾದರೆ ಮುಗೀತು, ಈಸಿಯಾಗಿ ನೀವು ಮರಿ ತೊಗೊಂಡು ಬಂದು ತಾವೇ ವ್ಯಾಕ್ಸಿನೇಷನ್ ಮಾಡ್ಕೋಬೋದು. ವ್ಯಾಕ್ಸಿನೇಷನ್ ಮಾಡಲಿಕ್ಕೆ ಅದು ಬೇಕು ಇದು ಬೇಕು ಅಂಥವು ಏನಿಲ್ಲ. ಮೊದಲು ಮಾಡ್ತಿದ್ವಿ ಕಿವಿಯಲ್ಲಿ ಮೂಗಲ್ಲಿ ಆ ಥರ ಕೊಡ್ತಿದ್ವಿ, ಇವಾಗ ಆ ಥರ ಏನಿಲ್ಲ. ಡೈರೆಕ್ಟ್ ಈಸಿ ಮೆಥಡ್ ಇದೆ, ನೀವು ಕೂಡ ಫಾಲೋ ಮಾಡಿ. ಮುಂದೆ ಈಗ ನಾನು ಡಿಸ್ಟ್ರಿಬ್ಯೂಟ್ ಮಾಡಿದ್ದೇನೆ. ಇದಕ್ಕೆ ಇನ್ನೊಂದು 10 ನಿಮಿಷ ಅಲ್ಲಿ ನಾನು ನನ್ನ ಚಿಕ್ಸ್ ನಾಟಿ ಕೋಳಿ ಮರಿಗಳಿಗೆ ಇದು ನಾನು ಕೊಡ್ತೇನೆ. ಯಾವ ಥರ ಕೊಡ್ತೇನೆ ತೋರಿಸ್ತೀನಿ ನಿಮಗೆ. ನಮ್ಮ ವ್ಯಾಕ್ಸಿನ್ ಕಂಪ್ಲೀಟ್ ಆಗಿದ್ದಾವೆ. ಈ ಥರ ಒಂದು ಹನಿ ಕೂಡ ಕುಡಿದ್ರೆ ಸಾಕೋದು, ನಮ್ಮ ವ್ಯಾಕ್ಸಿನ್ ಕೂಡ ಕಂಪ್ಲೀಟ್ ಆಯಿತು. ನೋಡಿ ಯಾವ ಥರ ಹಸಿವು ಆಗಿದೆ, ಫೀಡಿಗೆ ಯಾವ ಥರ ಮಾಡ್ತಿದ್ದಾರೆ ನೋಡಿ. ಫೀಡ್ ಇಲ್ಲ ಅಂದರೆ ಫೀಡಲ್ಲಿ ಬಾಯಿ ಹಾಕ್ತಿದ್ದಾರೆ. ಈ ಥರ ಹಸಿವು ಮಾಡಬೇಕು ಮರಿಗಳಿಗೆ, ಯಾಕಂದರೆ ಒಂದು ಹನಿ ಕೂಡ ಕುಡಿದ್ರೆ ಗೋಣು ತಿರುಗಿಸುವುದು, ಮರಿ ಮೊಟಾಲಿಟಿ ಆಗುವುದು ಅವು ಯಾವ ಥರನೂ ಇರಲ್ಲ. ನೋಡಿ ಒಂದು ಹನಿ ಕೂಡ ಕುಡಿದ್ರೆ ಸಾಕು, ಎರಡು ಫಾರ್ಮಲ್ಲಿ ಈ ಥರ ವ್ಯಾಕ್ಸಿನೇಷನ್ ಕೂಡ ನಮ್ಮದು ಮುಗೀತು. ಈಸಿ ಮೆಥಡ್ ಇದೆ, ಅಷ್ಟೇನು ಪೇಷನ್ಸ್ ಆಗಿ ಮಾಡಿ, ಯಾರದು ತಲೆ ಕೆಡಿಸ್ಕೋಬೇಡಿ. ಆ ಥರ ಏನು ಪ್ರಾಬ್ಲಮ್ಸ್ ಆದರೆ ಮುಲ್ಲಾ ಜವಾರಿ ನಾಟಿ ಕೋಳಿಯನ್ನು ಸಂಪರ್ಕಿಸಿ. ಈ ಮರಿಗಳು ಕೂಡ ಸೇಲ್ಔಟಿಗೆ ಕೆಲವು ದಿನಗಳಲ್ಲಿ ಬರಲಿದ್ದಾವೆ, ನಮ್ಮನ್ನು ಸಂಪರ್ಕ ಮಾಡಿ. ಒಳ್ಳೆಯ ಕ್ವಾಲಿಟಿಯ ಮರಿಗಳು ಕೂಡ ಇದ್ದಾವೆ ನೋಡಿ. ವ್ಯಾಕ್ಸಿನೇಷನ್ ಈ ಥರ ಕುಡಿಬೇಕು ಮರಿ. ಈ ಮರಿಗಳು ಕೂಡ ಮಾರಾಟಕ್ಕಿದೆ, ಆಲ್ ಓವರ್ ಕರ್ನಾಟಕ ಕೂಡ ಡೆಲಿವರಿ ಅವೈಲೇಬಲ್ ಇದೆ. ನೀವು ಕೂಡ ಸಂಪರ್ಕಿಸಿ ನಿಮ್ಮ ಆರ್ಡರನ್ನು ಕೂಡ ಬುಕ್ ಮಾಡಿ.